ಹದಿನೈದು ದಿನದ ಒಳಗೆ ಸುಮಾರು ಕಡೆ ಎಲ್ಲ ಓಡಾಡಿ ಎಲ್ಲಿ ಕಳ್ಳಬಟ್ಟಿ ತಯಾರಿ ನಡೆಯುತ್ತಿದೆ ಎಂಬುದನ್ನು ಕಂಡುಹಿಡಿದಾಗಿತ್ತು ಹೇಗೆ ಎಂಬುವುದು ಅವಳಿಗೆ ಗೊತ್ತಿತ್ತು ಬಿಟ್ಟರೆ ಅಚ್ಚ್ಯುತ್ಗೆ ಹೇಳಿರಲಿಲ್ಲ ಅಚ್ಚ್ಯುತ್ನ ಬಳಿ ನಾನು ಏನೇ ಮಾಡಿದರೂ ನನ್ನ ಜೊತೆ ಇರುತ್ತೀಯ ಅಲ್ಲವಾ ನಾನು ಮಾಡುವುದು ಸರಿಯಾಗಿದ್ದರೆ ನನ್ನ ಜೊತೆ ನಿಲ್ಲುತ್ತೀಯ ಅಲ್ವಾ ಎಂದಿದ್ದಕ್ಕೆ ಎಂದು ಉತ್ತರಿಸಿದ ಅದೇ ಧೈರ್ಯ ಕೊಟ್ಟಿದ್ದು ಅವಳಿಗೆ ಹದಿನೈದು ದಿನ ಕಳೆದು ಕೆಲಸಕ್ಕೆ ಸೇರಿದ ಇಪ್ಪತ್ನಾಲ್ಕು ಗಂಟೆಯ ಹೊಳಗೆ ಮಾವನನ್ನು ಮಾವನ ಮನೆಗೆ ಕಳುಹಿಸಲು ಎದುರು ನಿಂತು ಕೈಯಲ್ಲೇ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಿದ್ದೆ ಬಂದು ನೋಡಿ ನಾನು ನಿಮ್ಮಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕೋಳ ತೊಡಿಸಿದಳು ಜಯಪ್ರಕಾಶ್ ಸುಮಾರು ಐದು ವರ್ಷಗಳ ಹಿಂದೆ ಸರಿಯಾಗಿ ನಡೆಯುತ್ತಿದ್ದ ಹಾದಿಯನ್ನು ಬದಲಿಸಿ ಹಣದ ಹಾಸಿಗೆ ಅಡ್ಡದಾರಿ ಹಿಡಿಯುವ ಮನಸ್ಸು ಮಾಡಿದರು ಐದು ವರ್ಷಗಳ ಹಿಂದೆ ಎಂದರೆ ಅಚ್ಚು ತೃಪ್ತಿಯ ಮದುವೆಯಾದ ವರ್ಷದ ಆಸುಪಾಸಿನಲ್ಲಿ ಜಯಪ್ರಕಾಶ್ರವರಿಗೆ ಅಪ್ಪನಿಂದ ಸುಮಾರು ಹತ್ತು ಎಕರೆ ಜಮೀನು ಬಂದಿತು ಬರೀ ಖಾಲಿ ಭೂಮಿ ಅಷ್ಟೇ ತೋಟವಿಲ್ಲ ಇರಲಿಲ್ಲ ಏನಾದರೂ ಬೆಳೆದರೆ ಅಷ್ಟೇ ವರ್ಷ ಸಂಸಾರ ಸಾಗುವುದು ಇದು ಅವರಿಗೆ ಮದುವೆಯಾದಾಗ ಇದ್ದ ಪರಿಸ್ಥಿತಿ ಬೆಳೆನಷ್ಟೇ ಎಂದು ಗಳಿಸಿಕೊಂಡಿದ್ದಕ್ಕಿಂತ ಕಳೆದುಕೊಂಡಿದ್ದು ಹೆಚ್ಚು ಎನಿಸುತ್ತಿತ್ತು ಸುಮಾರು ವರ್ಷದ ನಂತರ ಇರುವ ಅರ್ಧ ಭೂಮಿಗೆ ತೆಂಗಿನ ತೋಟ ಅಡಿಕೆ ತೋಟ ಹಾಕುವ ಯೋಚನೆ ಮೂಡಿತು ಹಾಗೆ ಕಷ್ಟಪಟ್ಟವರು ಸುಮಾರು ವರ್ಷಗಳ ನಂತರ ಫಸಲು ಬರುವ ಹಂತಕ್ಕೆ ತಂದಿದ್ದರು ಅಲ್ಲಿಯವರೆಗೂ ಸುಮ್ಮನಿದ್ದ ಇಬ್ಬರು ಅಕ್ಕಂದಿರು ತವರಿಗೆ ಬಂದು ತಮಗೂ ಆಸ್ತಿ ಪಾಲು ಬೇಕು ಎಂದು ಕುಳಿತರು ಕಾನೂನು ಅವರ ಪರವಿದ್ದರಿಂದ ತಮ್ಮ ಶ್ರಮವಹಿಸಿ ಮಾಡುವಾಗ ಸುಮ್ಮನಿದ್ದವರಿಗೆ ಈಗ ಅಡಿಕೆ ತಿಂಗು ಮಾರಿ ಹಣ ಎಣಿಸುವ ಸ್ವಂತ ತಮ್ಮನನ್ನೇ ನೋಡಿ ಸಹಿಸಲಾಗಲಿಲ್ಲ ಚಾಡಿ ಮಾತುಗಳು ಸೇರಿ ಆಸ್ತಿ ಭಾಗವಾಗುವವರೆಗೂ ಬಿಡದೆ ಪಟ್ಟು ಹಿಡಿದು ಅವರು ಅಂದುಕೊಂಡಂತೆ ಆಸ್ತಿ ತೆಗೆದುಕೊಂಡರು ಜಯಪ್ರಕಾಶ್ ಕಷ್ಟಪಟ್ಟು ಮಾಡಿದ ತೋಟವೆಲ್ಲ ಮುಕ್ಕಾಲು ಭಾಗ ಅಕ್ಕಂದಿರಿಗೆ ಸೇರಿತು ಇದೆಲ್ಲ ನಡೆದಿದ್ದು ಅಚ್ಯುತ್ ಮದುವೆಗೂ ಮುಂಚೆ ಮಗನ ಮದುವೆಗೆ ಸುಮಾರು ಖರ್ಚಾಗಿತ್ತು ಸಾಲವು ಮಾಡಬೇಕಾಯಿತು ಸಂಬಂಧಿಕರ ಬಳಿ ಒಂದು ರೂಪಾಯಿ ಹುಟ್ಟಲಿಲ್ಲ ಮದುವೆಯಾದ ಮೇಲೆ ಹಣ ವಾಪಸ್ಸು ಕೊಡಲು ಏನಾದರೂ ಮಾಡಲೇಬೇಕಿತ್ತು ಭೂತಾಯಿಗೆ ಮನುಷ್ಯನ ಆಸೆಗಳನ್ನು ತೀರಿಸುವ ಶಕ್ತಿಯಂತೂ ಇದೆ ಅತಿ ಆಸೆಗಳನ್ನೆಲ್ಲ ಜೀವನದಲ್ಲಿ ತಮಗೆ ಏನೇನು ಸಿಕ್ಕಿದೆ ಎಂಬ ಪಟ್ಟಿ ನೋಡಿ ತೃಪ್ತಿ ಪಡುವುದಕ್ಕಿಂತ ಇನ್ನು ಏನು ಬೇಕು ಎಂಬ ಪಟ್ಟಿ ಹಾಕಿ ಕೊರಗಿದರೆ ಏನು ಪ್ರಯೋಜನ ಜಯಪ್ರಕಾಶ್ ಅವರು ತಾಳ್ಮೆಯಿಂದ ದುಡಿದು ಸ್ವಲ್ಪ ಸ್ವಲ್ಪ ಸಾಲ ತೀರಿಸುತ್ತಾ ಬಂದಿದ್ದರೆ ಜೀವನ ಆರಾಮಾಗಿ ನಡೆಯುತ್ತಿತ್ತು ಸುಮಾರು ವರ್ಷ ಆಸ್ತಿ ಹಣ ಇತ್ತು ಎಂದು ಮೇಲಿದ್ದು ಕೈ ತುಂಬ ಹಣ ನೋಡಿದವರಿಗೆ ಮತ್ತೆ ಸ್ವಲ್ಪ ಸ್ವಲ್ಪ ಹಣ ಎಣಿಸಲು ಕಷ್ಟ ಎನಿಸಿತು ಮನುಷ್ಯನ ಜೀವನ ಹೇಳುಬೀಳುಗಳಿಂದಲೇ ಇರುವುದು ಹಣ ಮಾಡಬೇಕು ಹೆಸರು ಮಾಡಬೇಕು ಎಂದು ಪ್ರತಿಯೊಬ್ಬರಿಗೂ ಇರುವ ಆಸೆಯೇ ಆದರೆ ಒಂದು ಹಂತದಲ್ಲಿ ಮೇಲೆ ಹೋದವರು ಮತ್ತೆ ಶ್ರೀಮಂತಿಕೆ ಕಡಿಮೆ ಆಯಿತು ಪ್ರಸಿದ್ಧಿ ಕಡಿಮೆ ಆಯಿತು ಎಂದು ಕೊರಗಿದರೆ ಅರ್ಥವಿಲ್ಲ ಬಂದಿದ್ದನ್ನು ಬದುಕಲೇಬೇಕು ಯಾವುದು ಶಾಶ್ವತ ಅಲ್ಲ ತಾಳ್ಮೆಯಿಂದ ಸನ್ಮಾರ್ಗದಲ್ಲಿ ನಡೆದು ಬದುಕುವ ಯೋಚನೆ ಮಾಡಿದ್ದರೆ ಜಯಪ್ರಕಾಶ್ರವರಿಗೆ ಸೊಸೆ ಕೈಯಲ್ಲಿ ಬೇಡಿ ಹಾಕಿಸಿಕೊಳ್ಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ ಹುಟ್ಟಿದಾಗಿನಿಂದ ಯಾರೂ ಕೆಟ್ಟವರಲ್ಲ ಸಂದರ್ಭ ಹಾಗೆ ಮಾಡುತ್ತದೆ ಒಪ್ಪಬೇಕಾದ ಮಾತೆ ಆದರೆ ತಪ್ಪನ್ನು ತಪ್ಪು ಎಂದು ಹೇಳಿ ಶಿಕ್ಷಿಸದೆ ಹೋದರೆ ಎಲ್ಲ ಕಡೆ ಸಂದರ್ಭದಲ್ಲಿ ಅಪರಾಧಿಗಳೇ ಹುಟ್ಟಿಕೊಳ್ಳುತ್ತಾರೆ ಸ್ವಲ್ಪ ನಷ್ಟದಲ್ಲಿದ್ದವರ ಕಿವಿಗೆ ಕೆಟ್ಟ ಹಾದಿಗಳಿಂದ ಹಣ ಮಾಡುವ ಯೋಚನೆ ತುಂಬಿದರು ಹಿತೈಷಿ ಎಂಬ ಹೆಸರಿನ ಕೆಲವರು ನಂತರ ತಮ್ಮ ಬೆಳೆಗಳ ಮಧ್ಯೆ ಗಾಂಜಾ ಬೆಳೆಯಲು ಶುರು ಮಾಡಿದರು ಅದಕ್ಕೂ ಮೊದಲು ಆ ಊರಿನಲ್ಲಿ ಕೆಲವರು ಬೆಳೆದು ಅಲ್ಲಿ ಇಲ್ಲಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡು ಕೊನೆಗೆ ಬೆಳೆಯುವುದು ಬಿಟ್ಟಿದ್ದರು ಜಯಪ್ರಕಾಶ್ರವರು ಆಗ ಮರ್ಯಾದಸ್ಥರು ಮಾಡುವ ಕೆಲಸ ಅಲ್ಲ ಸಿಕ್ಕಿ ಹಾಕಿಕೊಂಡರೆ ತಲೆ ಎತ್ತಿ ಬದುಕುವುದು ಹೇಗೆ ಇಂಥದ್ದೆಲ್ಲ ಮಾಡಿ ಎಂದುಕೊಂಡಿದ್ದರು ಬೇರೆಯವರನ್ನು ನೋಡಿ ಆದರೆ ಅವರು ಮೊದಲಿನ ಹಾಗೆ ಹಣ ಮಾಡುವ ಆಸೆಯಿಂದ ತಾವು ಮುಂದೊಂದು ದಿನ ತಲೆ ತಗ್ಗಿಸುವ ಕೆಲಸಕ್ಕೆ ಕೈ ಹಾಕಿದರು ರವರ ಮನೆ ಹತ್ತಿರ ಇದ್ದ ತೋಟ ಗದ್ದೆ ಎಲ್ಲ ಹೆಚ್ಚು ಜನರು ಓಡಾಡುವ ಜಾಗ ಹಾಗಾಗಿ ಮತ್ತೆ ಸಾಲ ಮಾಡಿ ಊರಿನ ಜನರು ಕಡಿಮೆ ಓಡಾಡುವ ಮನೆಯಿಂದ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಜಮೀನು ಖರೀದಿಸಿದರು ಅಲ್ಲಿ ತಾವು ಮಾಡುವ ಕೆಲಸ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ನಂತರ ತಾವು ಬೆಳೆಯುವ ಎತ್ತರದ ಬೆಳೆಗಳ ಮಧ್ಯೆ ಗಾಂಜ ಬೆಳೆದು ಸಾಗಿಸಲು ಶುರು ಮಾಡಿದರು ಒಳ್ಳೆ ಕೆಲಸ ಶುರು ಮಾಡಿದಾಗ ಒಳ್ಳೆಯವರು ಜೊತೆಯಾಗುತ್ತಾರೋ ಇಲ್ಲವೋ ಕೆಟ್ಟ ಕೆಲಸ ಅಂತೂ ಅಂಥವರೇ ಸಿಕ್ಕಿದರು ಜಯಪ್ರಕಾಶ್ರವರಿಗೆ ಸ್ವಲ್ಪವೇ ಗ್ರಾಮಗಳಿಗೆ ಸಾವಿರಾರು ಕೈ ಸೇರುತ್ತಿತ್ತು ಈ ಬೆಳೆಯ ಮುಂದೆ ಅವರಿಗೆ ಬೇರೆ ಇದೆಲ್ಲ ಶೂನ್ಯವಾದವು ಬೇರೆ ಬೆಳೆಗಳೆಲ್ಲ ಬೆಳೆಯುವುದು ಈ ಕೆಲಸ ಮುಚ್ಚಿ ಹಾಕಲು ಅಷ್ಟೇ ಅವರಿಗೆ ಕೊನೆ ಕೊನೆಗೆ ಯಾವ ಮಟ್ಟಕ್ಕೆಂದರೆ ಗಾಂಜಾ ಎಂದರೆ ಜಯಪ್ರಕಾಶ್ ಎನ್ನುವಂತೆ ಹಾಕುತ್ತಾ ಬಂದುಬಿಟ್ಟಿತು ಊರಿನಲ್ಲಿ ಗಾಂಜಾ ಚಟಕ್ಕೆ ಬಿದ್ದವರಿಗೆ ಐದು ವರ್ಷದಿಂದ ಇಷ್ಟೊಂದು ಬೆಳೆಯುತ್ತಿದ್ದವರು ಅವರೇ ಆಗಿದ್ದರು ಒಂದು ವರ್ಷಕ್ಕೆ ಕೈ ಸೇರಿದ ಹಣ ನೋಡಿದವರಿಗೆ ಆಸೆ ಹೆಚ್ಚು ತಲೆ ಹೋಯಿತು ಮದುವೆ ಸಾಲವೆಲ್ಲ ತೀರಿಬಿಟ್ಟಿತು ಅದಲ್ಲದೆ ನಾಮಕರಣದಲ್ಲಿ ಮೊಮ್ಮಗಳ ಕೊರಳಿಗೆ ಬೆಲೆ ಬಾಳುವ ಚಿನ್ನದ ಸರವನ್ನು ಹಾಕಿದ್ದರು ಇದ ಕೆಟ್ಟ ಹಾದಿಯಲ್ಲಿ ಸಂಪಾದಿಸಿದ ಹಣದಿಂದ ಹೀಗೆ ನಡೆಯುತ್ತಿದ್ದ ಒಂದು ಕೆಲಸ ಸಾಲದೆ ಕಳ್ಳಬಟ್ಟಿ ತಯಾರಿಕೆಯು ಕೈಬೀಸಿ ಕರೆಯಿತು ಅದೇ ಜಮೀನಿನಲ್ಲಿ ಆ ಕೆಲಸವೂ ಶುರುವಾಯಿತು ಆ ಸಮಯದಲ್ಲಿ ಜಯಪ್ರಕಾಶ್ರವರಿಗೆ ಬಿಸಿ ತುಪ್ಪದಂತೆ ತೃಪ್ತಿಯ ಆಗುವ ಕನಸು ಅಚ್ಚುತ್ ಅವಳ ಕನಸಿಗೆ ಜೊತೆ ನಿಂತಿರುವ ಗೊತ್ತಾಯಿತು ಜಯಪ್ರಕಾಶ್ರವರು ನಿಜವಾಗಿಯೂ ಹೆದರಿದರು ಆಗ ಏನು ಮಾಡುವುದು ತಿಳಿಯದೆ ಮಗನನ್ನು ಮಾತಿನಿಂದ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದರು ಮೀನಾ ಅವರಿಗೂ ಮಗ ಸೊಸೆಯ ಬಳಿ ಮಾತನಾಡದಂತೆ ಮಾಡಿದರು ಅವರಿಗೆ ಮನೆಯವರಿಗೆ ತಾವು ಮಾಡುವ ಕೆಲಸ ತಿಳಿದರೆ ಹೇಗೆ ನೋಡುತ್ತಾರೆ ಎಂಬ ಚಿಂತೆ ಶುರುವಾಗಿದೆ ಆಗ ಅಲ್ಲಿಯವರಿಗೆ ದುಡ್ಡಿನ ಹಿಂದೆಯೇ ಇದ್ದರು ಸುಮಾರು ವರ್ಷಗಳವರಿಗೆ ಮಕ್ಕಳಿಲ್ಲದೆ ಬೇಜಾರಲ್ಲಿ ಇದ್ದ ಜಯಪ್ರಕಾಶ್ ರವರಿಗೆ ಅಚ್ಯುತ್ನ ಆಗಮನದಿಂದ ಜೀವನಕ್ಕೆ ಹೊಸ ಹುರುಪು ಬಂದಿತ್ತು ಕೋಪದಿಂದ ಕೆಲವೊಮ್ಮೆ ಮಾತನಾಡುತ್ತಿದ್ದರು ಆದರೆ ಮಗ ಎಂದರೆ ಎಲ್ಲರಿಗಿಂತ ಹೆಚ್ಚು ಅವರಿಗೆ ಮಗನ ಮುಂದೆ ಅಪರಾಧಿಯಾಗಲು ಮನಸ್ಸಿಲ್ಲ ಒಂದು ವೇಳೆ ಪೊಲೀಸ್ ಆದರೆ ಊರಿಗೆ ಬಂದವಳಿಗೆ ಏನಾದರೂ ತಮ್ಮ ಕೆಲಸದ ಬಗ್ಗೆ ಅನುಮಾನ ಸುಳಿದರೆ ಎಂಬ ಭಯ ಹಾಗಾಗಿ ಕೋಪದ ಮುಖವಾಡ ಹೊತ್ತವರು ಅದನ್ನೇ ಮುಂದುವರೆಸಿದರು ನಾಲ್ಕು ವರ್ಷಗಳವರೆಗೆ ಸೊಸೆ ಮನೆಗೆ ಬರದೇ ಇದ್ದರೆ ತಾವು ನೆಮ್ಮದಿಯಾಗಿ ಇರಬಹುದು ಎಂದು ಆದರೆ ಅವರ ಗ್ರಹಚಾರ ಕೆಟ್ಟಿದ್ದರಿಂದಲೋ ಏನೋ ಅವರು ಈ ಕೆಟ್ಟ ದಂಧೆಗಿಳಿದಾಗಿನಿಂದ ಆ ಊರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಇರಲಿಲ್ಲ ಹಾಗೂ ಐಗೆ ಆಗಾಗ ಹಣ ತಲುಪುತ್ತಿತ್ತು ಆದರೆ ಈಗ ತಮ್ಮ ಸೊಸೆ ತಮ್ಮ ಊರಿಗೆ ಹೆಸೆಯಾಗಿ ಬಂದಳು ಬಂದಾದ ಮೇಲೆ ಕೋಪದಿಂದ ಮನೆಯಿಂದ ಹೊರಗೇನು ಇಟ್ಟರು ತೃಪ್ತಿಯ ಕಟ್ಟುನಿಟ್ಟಿನ ಕೆಲಸ ವಿಷಯದಲ್ಲಿ ಎಷ್ಟು ನಿಯತ್ತು ಎಂದು ಐಯಿಂದ ತಿಳಿದವರು ನಿಜವಾಗಿಯೂ ಹೆದರಿದರು ಅವಳು ಹುಡುಕಲು ಹೊರಟಿರುವ ಅಪರಾಧಿ ತಾನೇ ಎಂದು ತಿಳಿದ ಮೇಲೆ ಎನ್ ಎಂದು ಏನು ಮಾಡಬೇಕು ತಿಳಿಯದೆ ಮಹೇಶ್ ಕೊಟ್ಟ ಉಪಾಯದಂತೆ ಮಾಡಲು ತಲೆಯಾಡಿಸಿದರು ಆ ಉಪಾಯದಿಂದ ಮಗನಿಗೆ ಅವಮಾನ ಆಗುತ್ತದೆ ತುಂಬ ನೋವು ಪಡುತ್ತಾನೆ ಎಂಬುವುದೆಲ್ಲ ಅವರಿಗೆ ಗೊತ್ತಿರುವುದೇ ಆದರೆ ತಾವು ಬಚಾವಾಗುವುದಷ್ಟೇ ಆ ಸಮಯದಲ್ಲಿ ಅವರ ಮುಂದೆ ಇದ್ದ ದಾರಿ ಎನಿಸಿಲ್ಲರಿಗಿಂತ ಇಷ್ಟಪಡುವ ಮಗನಿಗೆ ನೋವು ಕೊಡಲು ನಿರ್ಧರಿಸಿದರು ಅದರ ಹಿಂದೆ ಇದ್ದ ಉದ್ದೇಶ ಇಷ್ಟೇ ತೃಪ್ತಿಗೆ ಹಚ್ಚಿದ ಮೇಲೆ ಹನುಮಾನ ಮೂಡಿ ಅವಳು ಸಂಸಾರದಲ್ಲಿ ಬಿರುಕು ಮೂಡಬೇಕು ಆಮೇಲೆ ಅವಳ ಗಮನ ಆ ಕಡೆ ಹರಿಯುತ್ತದೆ ಎಂದು ತೃಪ್ತಿಗೆ ಹಚ್ಚಿದ ಮೇಲಿನ ಪ್ರೀತಿ ನಂಬಿಕೆ ಅಂದಾಜು ಕೂಡ ಅವರಿಗೆ ಇಲ್ಲದೆ ಮಾಡಿದ ಕೆಟ್ಟ ಉಪಾಯ ಎಂದರೂ ತಪ್ಪಿಲ್ಲ ನಂತರ ಆ ಹುಡುಗಿಯ ಹತ್ತಿರ ಕಂಪ್ಲೇಂಟಿನ ನಾಟಕ ಆದ ಮೇಲೆ ತೃಪ್ತಿ ಆರಾಮಾಗಿ ಇದ್ದು ಮತ್ತೆ ಕೆಲಸದ ಕಡೆ ಗಮನ ಇಟ್ಟಿದ್ದಕ್ಕೆ ಮಹೇಶ್ ಮತ್ತೊಂದು ಉಪಾಯ ಹೇಳಿ ಅವಳನ್ನು ಅಮಾನತು ಮಾಡಿಸುವ ಹುನ್ನಾರ ತೋಡಿದ ಅದರಿಂದ ತೃಪ್ತಿ ವನಸು ಹಾಳಾಗುತ್ತದೆ ಅವಳು ಮತ್ತೆ ಕೆಲಸದ ಕಡೆ ಗಮನ ಕೊಡುವ ಹೊತ್ತಿಗೆ ಏನಾದರೂ ಮಾಡಿದರೆ ಹಾಯಿತೆಂದು ಆದರೆ ತೃಪ್ತಿ ಅದಕ್ಕೆಲ್ಲ ಬಗ್ಗದೆ ತಾನೇ ಕೆಲಸ ಹಾಕಿ ಇಲ್ಲದೆಯೇ ಮಾಡಿ ಮುಗಿಸಿದ್ದಳು ತೃಪ್ತಿಗೆ ತನ್ನ ಊರಲ್ಲಿದ್ದಾಗ ಮಕ್ಕಳ ಜೊತೆ ಹಾಡುವುದು ರೂಢಿಯಲ್ಲಿತ್ತು ಮದುವೆ ಆದ ಮೇಲೆ ಪ್ರೆಗ್ನೆಂಟ್ ಆದಾಗ ಅಚ್ಚುತ್ ಆಡದಂತೆ ಕಾಳಜಿಯಿಂದ ಹೇಳಿದ್ದಕ್ಕೆ ಅವಧೆನಿಸಿ ಸುಮ್ಮನಿದ್ದಳು ಈಗ ರಜೆಯಲ್ಲಿದ್ದ ಅವಳಿಗೆ ಮಕ್ಕಳ ಜೊತೆ ಹಾಡಬೇಕು ಎನಿಸಿತು ಆದರೆ ಹಿಂದೆ ಬಂದ ಯೋಚನೆಯಂತೆ ಮಕ್ಕಳ ಜೊತೆ ಮಾತನಾಡಿದಾಗ ಎಷ್ಟೋ ಮನೆ ನಡೆಯುತ್ತಿರುವುದೇ ಹೆಂಗಸರ ದುಡಿಮೆಯಿಂದ ಎಂದು ತಿಳಿದು ಏಕೆಂದರೆ ಅಲ್ಲಿನ ಗಂಡಸರ ದುಡಿಮೆ ಎಲ್ಲ ಹೋಗುತ್ತಿದ್ದು ಅವರ ಚಟಗಳಿಗೆ ಮಾತ್ರ ಒಂದು ರೂಪಾಯಿ ಕೂಡ ಸಂಸಾರಕ್ಕೆಂದು ಸಿಗುತ್ತಿರಲಿಲ್ಲ ತೃಪ್ತಿಗೆ ನಿಜಕ್ಕೂ ಅವರ ಮನೆಯ ಪರಿಸ್ಥಿತಿ ನೆನೆಸಿಕೊಂಡವಳಿಗೆ ಬೇಸರವಾಯಿತು ಹೀಗೆ ಕಷ್ಟಕ್ಕೊಳಗಾದವರಿಗೆಲ್ಲ ಇದ್ದಿದ್ದು ಸ್ವಲ್ಪ ಸ್ವಲ್ಪ ಜಮೀನು ಇನ್ನು ಬೇರೆ ಕಡೆ ಗಾರೆ ಕೆಲಸ ಕೂಲಿ ಕೆಲಸ ಎಂದು ಹೋಗುವವರೇ ಇದನ್ನು ಹೀಗೆ ಬಿಟ್ಟರೆ ಮುಂದಿನ ಯುವಕರು ಕೂಡ ಹೀಗೆ ಆಗುತ್ತಾರೆ ಮೊದಲು ಇದರ ಮೂಲ ಪತ್ತೆ ಹಚ್ಚಲೇಬೇಕು ಎಂದುಕೊಂಡವಳು ಆ ಮಕ್ಕಳ ಸಹಾಯವನ್ನು ಪಡೆದಳು ಒಂದು ಹದಿನೈದು ವರ್ಷದ ಹುಡುಗರಿಗೆ ಅವರವರ ತಂದೆಯರ ಮೇಲೆ ಕಣ್ಣಿಡಲು ಹೇಳಿದಳು ಅವರು ಯಾವ ಕಡೆ ಹೋಗುತ್ತಾರೆ ಎಂದು ನೋಡಿ ತನಗೆ ತಿಳಿಸುವಂತೆ ಕೇಳಿಕೊಂಡಳು ಅದಕ್ಕೆ ಒಪ್ಪಿದ ಹುಡುಗರು ಜಯಪ್ರಕಾಶ್ರವರ ಊರಿನಿಂದ ಸ್ವಲ್ಪ ದೂರದಲ್ಲಿರುವ ಜಮೀನಿನ ಕಡೆ ಸಂಜೆ ಹೊತ್ತು ಹೋಗುವ ವಿಚಾರ ಹೇಳಿದರು ತೃಪ್ತಿಗೆ ಮಾವ ಒಳ್ಳೆಯವರು ಹಾಗೆಲ್ಲ ಮಾಡುವುದಿಲ್ಲ ಎನಿಸಿದರು ಪೊಲೀಸಾಗಿ ಹಾಗೆ ಎಲ್ಲರನ್ನು ಕಣ್ಣು ಮುಚ್ಚಿ ನಂಬಬಾರದು ಎನಿಸಿತು ಅದರ ಜೊತೆ ಅಲ್ಲಲ್ಲಿ ಕೆಲವು ಅಂಗಡಿಗಳಲ್ಲಿ ಗಾಂಜಾ ಮಾರಾಟ ಕಳ್ಳಬಟ್ಟಿ ಮಾರಾಟ ಆಗುವುದು ತಿಳಿಯಿತು ಅವರನ್ನು ಅರೆಸ್ಟ್ ಮಾಡಲು ಸಿದ್ಧವಾದಳು ಹದಿನೈದು ದಿನಗಳಲ್ಲಿ ಆರಾಮಾಗಿ ಕಂಡು ಹಿಡಿದವರು ರೆಡ್ ಅಂಡ್ ಆಗಿ ಜಯಪ್ರಕಾಶ್ರವರ ಕೆಲಸ ನಡೆಯುತ್ತಿದ್ದ ಜಾಗಕ್ಕೆ ನುಗ್ಗಿದ ಪರಿಣಾಮ ಅಲ್ಲಿದ್ದ ಸುಮಾರು ಜನ ಕೆಲಸಗಾರರು ಗಾಂಜಾ ಚಟಕ್ಕೆ ಒಳಗಾದವರು ಸಿಕ್ಕಿಹಾಕಿಕೊಂಡಿದ್ದರು ಅವರನ್ನೆಲ್ಲ ಜೀಪಿಗೆ ತುಂಬಿದವಳು ರವರಿಗೆ ಕೋಳ ಹಾಕುತ್ತಿರುವಾಗ ನಿಜವಾಗಿಯೂ ಬೇಸರವಾಯಿತು ತನ್ನ ಸಂಸಾರ ಈ ನಿರ್ಧಾರದಿಂದ ಕೊರಗುತ್ತದೆ ಊರಿನವರು ನೆಂಟರಿಷ್ಟರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಎಲ್ಲಿ ಹೋದರೂ ಮರ್ಯಾದೆ ಇರುವುದಿಲ್ಲ ನನ್ನ ಕುಟುಂಬವನ್ನು ನಾಳೆಯಿಂದ ನೋಡುವ ದೃಷ್ಟಿಯೇ ಬೇರೆ ಎಂಬುವುದೆಲ್ಲ ಅವಳಿಗೆ ತಿಳಿದಿದ್ದೆ ಆದರೆ ಇಂಥ ಎಷ್ಟೋ ಕುಟುಂಬ ಈಗ ತನ್ನ ಮಾವ ಮಾಡುತ್ತಿರುವ ಕೆಲಸದಿಂದ ಕಷ್ಟಪಡುತ್ತಿದೆ ಅದರ ಮುಂದೆ ಇದೇನೂ ಅಲ್ಲ ಎನಿಸಿತು ಸೊಸೆಯ ಮುಖ ನೋಡಲು ನಿಜಕ್ಕೂ ಧೈರ್ಯ ಇರಲಿಲ್ಲ ಜಯಪ್ರಕಾಶ್ ರವರಿಗೆ ತಲೆ ತಗ್ಗಿಸಿಕೊಂಡು ಜೈಲಿನ ಮೆಟ್ಟಲು ಹತ್ತಿದರು ತೃಪ್ತಿ ಕೆಲಸ ಮಾಡುತ್ತಿದ್ದ ಪೊಲೀಸ್ ಸ್ಟೇಷನ್ನಲ್ಲಿ ಹೆಚ್ಚಿನ ಸೆಲ್ಗಳು ಇರದ ಕಾರಣ ತಾಲೂಕಿನ ಸ್ಟೇಷನ್ಗೆ ಎಲ್ಲರನ್ನೂ ಹಾಕಿಸಿ ಬರಬೇಕಿತ್ತು ಜಯಪ್ರಕಾಶ್ ರವರಿಗೆ ಸೊಸೆಯ ಬಳಿ ಏನೂ ಹೇಳಲು ಬಾಕಿ ಇತ್ತು ಆದರೆ ಹೇಳಲು ಧೈರ್ಯವಿರಲಿಲ್ಲ ಕೊನೆಗೆ ಇದ್ದ ಬದ್ದ ಧೈರ್ಯವನ್ನೆಲ್ಲ ಕೂಡಿಸಿ ತೃಪ್ತಿ ಎಂದರು ಅವರಿಂದ ಸ್ವಲ್ಪ ದೂರ ಹೋಗುತ್ತಿದ್ದವಳು ಇಂತಿರುಗಿ ಬಂದು ನಿಂತಳು ಜಯಪ್ರಕಾಶ್ರವರು ಸೊಸೆಯ ದೃಷ್ಟಿ ಎದುರಿಸಲಾಗದೆ ತಲೆ ತಗ್ಗಿಸಿದರು ನನ್ನ ತಪ್ಪಿಗೆ ನಾನು ಕಾನೂನು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸುತ್ತೀನಿ ಮೀನಾಗೆ ಹಚ್ಚೊತ್ಕೆ ಮುಖ ತೋರಿಸೋ ಧೈರ್ಯ ಚೂರು ಉಳಿದಿಲ್ಲ ನನ್ನಲ್ಲಿ ಅವರನ್ನ ಚೆನ್ನಾಗಿ ಎಂದು ಹೇಳುತ್ತಿದ್ದವರ ಮಾತು ನಿಲ್ಲಿಸಿ ನೋಡಿಕೊಳ್ತೀನಿ ಯೋಚನೆ ಮಾಡಬೇಡಿ ನಾನು ಯಾವ ಕರ್ತವ್ಯದಿಂದಲೂ ದೂರ ಉಳಿಯುವುದಿಲ್ಲ ಎಂದವಳು ಅಲ್ಲಿಂದ ಬಂದಳು ಅಚ್ಯುತ್ಗೆ ತನ್ನ ತಂದೆಯನ್ನು ತೃಪ್ತಿ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗಿದ್ದಾಳೆ ಎಂದು ವಿಷಯ ತಿಳಿದ ಕೂಡಲೇ ಏನು ಮಾಡಬೇಕು ತಿಳಿಯಲಿಲ್ಲ ತಕ್ಷಣ ಅಮ್ಮನ ಪರಿಸ್ಥಿತಿ ಮೀನಾಗೆ ತನ್ನ ಗಂಡನ ಇನ್ನೊಂದು ಮುಖದ ಬಗ್ಗೆ ಇಷ್ಟು ದಿನ ಸ್ವಲ್ಪವೂ ಅನುಮಾನ ಮೂಡಿರಲಿಲ್ಲ ಸುಮಾರು ವರ್ಷದ ದಾಂಪತ್ಯವಲ್ಲದೆ ಈಗ ಗಂಡನಿಗಿಂತ ಕೆಲಸ ಕೇಳಿದವರಿಗೆ ನಂಬಬೇಕೋ ಬೇಡವೋ ತಿಳಿಯದೆ ನೆಲಕ್ಕೆ ಕುಸಿದು ಬಿದ್ದವರು ಎಚ್ಚರ ತಪ್ಪಿದ್ದರು ಅಚ್ಯುತ್ ಅಮ್ಮನನ್ನು ನೋಡಿ ಪೂರ್ತಿ ಹೆದರಿ ಹೋಗಿದ್ದ ತಡ ಮಾಡದೆ ಎತ್ತಿಕೊಂಡು ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದ ಡಾಕ್ಟರ್ ಬಂದವರು ಯಾವುದೋ ವಿಷಯ ಕೇಳಿ ಆಘಾತವಾಗಿದೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಸ್ವಲ್ಪ ಹೊತ್ತಲ್ಲಿ ಸರಿ ಹೋಗುತ್ತಾರೆ ಎಂದು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂದಿತು ಅಚ್ಯುತ್ಗೆ ತೃಪ್ತಿಗೆ ವಿಷಯ ತಿಳಿದು ಕೂಡಲೇ ಆಸ್ಪೆಟಲ್ಗೆ ಓಡಿ ಬಂದಳು ಎಸ್ಐ ತೃಪ್ತಿ ಅಚ್ಯುತ್ ಆಗಲ್ಲ ಅಚ್ಯುತ್ನ ತೃಪ್ತಿಯಾಗಿ ಆಸ್ಪತ್ರೆಯವರಿಗೆ ತಲೆಕೆಳ ಹಾಕಿ ಕುಳಿತವನ ಭುಜದ ಮೇಲೆ ಕೈ ಹಿಟ್ಟಳು ಅಚ್ಯುತ್ ಅವಳ ನಡೆಯನ್ನು ಹೇಗೆ ತೆಗೆದುಕೊಳ್ಳುವನು ಎಂಬ ಯೋಚನೆಯಲ್ಲಿ ತೃಪ್ತಿಯನ್ನು ಕಂಡವನೇ ಅವಳನ್ನು ಅಪ್ಪಿದವನ ಹಳು ಇನ್ನೂ ಜೋರಾಯಿತು ಏನು ತೃಪ್ತಿ ಇದೆಲ್ಲ ಅಪ್ಪನ ಹಾರೆಸ್ಟ್ ಈಗ ಅಮ್ಮ ನನಗೆ ತುಂಬಾ ಭಯ ಆಗ್ತಿದೆ ಕಣೆ ಎಂದು ಕಷ್ಟಪಟ್ಟು ಹೇಳುತ್ತಿದ್ದವನನ್ನು ನೋಡಿ ತೃಪ್ತಿಗೆ ಏನು ಹೇಳಬೇಕು ತೋಚಲಿಲ್ಲ ಒಂದು ಕ್ಷಣ ಅಚ್ಚು ಪ್ಲೀಸ್ ಧೈರ್ಯ ಧೈರ್ಯಗೆಟ್ಟರೆ ಹೇಗೆ ಹೇಳು ಸಮಸ್ಯೆ ಬಂದರೆ ಹೀಗೆ ಒಟ್ಟೊಟ್ಟಿಗೆ ಬರೋದು ಮಾವ ತಪ್ಪು ಮಾಡಿರೋದು ನಿಜ ನಮಗೆ ಅದನ್ನು ಅರಗಿಸಿಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂಥದರಲ್ಲಿ ಅತ್ತಿಗೆ ಹೇಗೆ ಆಗುತ್ತೆ ಹೇಳು ಅದಕ್ಕೆ ಶಾಕ್ ಆಗಿದ್ದಾರೆ ಹೆದರು ಬೇಡ ನೀನು ಎಲ್ಲ ಸರಿ ಹೋಗುತ್ತೆ ಅಚ್ಚು ಎಂದು ಅಚ್ಚುತ್ಗೆ ಸಮಾಧಾನ ಮಾಡಲು ನೋಡಿದಳು ಡಾಕ್ಟರ್ ಹೊರಬಂದವರು ಪೇಷಂಟ್ ಎಚ್ಚರ ಆಗಿದ್ದಾರೆ ಹೋಗಿ ನೋಡಿ ಎಂದಿದ್ದಕ್ಕೆ ಇಬ್ಬರು ಸಮಾಧಾನವಾಗಿ ಮೀನಾ ಅವರ ಬಳಿ ಹೋದರು ತೃಪ್ತಿಯನ್ನು ಕಂಡವರೇ ತೃಪ್ತಿ ನಿಮ್ಮ ಮಾವ ಹಾಗೆಲ್ಲ ಮಾಡಿರೋಕೆ ಸಾಧ್ಯ ಇಲ್ಲ ಕಣಮ್ಮ ನಿನಗೆಲ್ಲೋ ತಪ್ಪಾಗಿ ಅನಿಸಿರಬೇಕು ಅವರಿಗೆ ಸ್ವಲ್ಪ ಕೋಪ ಅನ್ನೋದು ಬಿಟ್ಟರೆ ಹೀಗೆಲ್ಲ ಮಾಡಿರೋಲ್ಲ ತೃಪ್ತಿ ಅವರಿಂದ ತಪ್ಪು ಮಾಡಿರುವುದಿಲ್ಲ ತೃಪ್ತಿ ಎಂದು ಉದ್ವೇಗದಿಂದ ಅಳುತ್ತಿದ್ದವರ ಬಳಿ ಹೋದವಳು ಅತ್ತೆ ಈಗ ನೀವು ಸಮಾಧಾನವಾಗಿರಿ ನೀವು ಹೀಗೆಲ್ಲ ಟೆನ್ಷನ್ ಆದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವ ನಿಮಗೆ ಈಗ ಇದೆಲ್ಲ ಯಾವುದು ಯೋಚನೆ ಇಲ್ಲದೆ ಮಲಗಿ ಸ್ವಲ್ಪ ಹೊತ್ತು ನಿಧಾನವಾಗಿ ಮಾತಾಡೋಣ ಆಮೇಲೆ ಪ್ಲೀಸ್ ಅತ್ತೆ ಎಂದಿದ್ದಕ್ಕೆ ಸುಮ್ಮನೆ ಮಲಗಿಕೊಂಡರು ತೃಪ್ತಿಗೆ ಹತ್ತೆಯ ಸ್ಥಿತಿ ನೆನೆಸಿಕೊಂಡರೆ ಪಾಪ ಎನಿಸುತ್ತಿತ್ತು ಅಚ್ಯುತ್ ಅಡ್ಡದಾರಿ ಹಿಡಿಯುವಾಗ ತಲೆಗೆ ತಿಳಿಯದೆ ಇದ್ದಿದ್ದರೆ ನನಗೂ ಇಷ್ಟು ಹೊತ್ತಿಗೆ ಹತ್ಯೆಯ ಪರಿಸ್ಥಿತಿ ಎನಿಸಿತು ಒಂದು ಕ್ಷಣ ಎರಡು ಮೂರು ದಿನ ಕಳೆದಿತ್ತು ಮೀನಾ ಹಂತು ಪೂರ್ತಿ ಮಂಕಾಗಿ ಬಿಟ್ಟಿದ್ದರು ಮನೆಗೆ ನೆಂಟರು ಮಾಡುವ ಫೋನ್ಗಳಿಂದ ಇನ್ನೂ ತಲೆಕೆಟ್ಟು ಹೋಗಿತ್ತು ಹೇಳುವುದಾದರೂ ಏನು ಹೊರಗೆ ಹೋಗಲು ಆಗುತ್ತಿರಲಿಲ್ಲ ಜನರ ಮಾತುಗಳು ಬೇರೆ ಅಚ್ಚು ತನ್ನ ಸಂಸಾರದ ಜೊತೆ ಮನೆ ಸೇರಿಬಿಟ್ಟಿದ್ದ ತೃಪ್ತಿ ಪೊಲೀಸಾಗಿ ತನ್ನ ಮನೆಗೆ ದಾಳಿ ಮಾಡುವ ಪರಿಸ್ಥಿತಿ ತಮ್ಮ ಹಿಡಿ ತೋಟಗದ್ದೆಯನ್ನು ಸಹ ಮತ್ತೊಮ್ಮೆ ಹುಡುಕಿ ನೋಡಿದರು ಅಧಿಕಾರಿಗಳ ಜೊತೆ ಇರುವ ಮಾದಕ ವಸ್ತುಗಳನ್ನೆಲ್ಲ ಸರ್ಕಾರದ ವಶವಾಗಿತ್ತು ಎಸ್ಸೈ ಆಗಿ ಎಂದು ಹಿಡಿದ ಹಿಡಿದ ಕೆಲಸವನ್ನು ಸರಿಯಾಗಿ ಮುಗಿಸಿ ಆಗಿತ್ತು ಆದರೆ ಸೊಸೆಯಾಗಿ ಅತ್ತೆಯನ್ನು ಮೊದಲಿನಂತೆ ಮಾಡಬೇಕಿತ್ತು ಮಗಳನ್ನು ಹೊತ್ತು ಮೀನಾ ಅವರ ಬಳಿಯೇ ಬಿಟ್ಟಿದ್ದಳು ಅವರನ್ನೆಲ್ಲೂ ಒಂಟಿಯಾಗಿ ಬಿಡುತ್ತಿರಲಿಲ್ಲ ಆ ಅಚ್ಚು ತೃಪ್ತಿ ಇಬ್ಬರು ಹೊರಗಿನ ಜನರ ಯಾವ ಮಾತು ಅವರ ಕಿವಿಗೆ ಬೀಳದಂತೆ ಎಚ್ಚರ ವಹಿಸುತ್ತಿದ್ದರು ಮತ್ತೇನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೆ ಕಷ್ಟವಾಗುತ್ತದೆ ಎಂದು ಮೀನಾ ಬಳಿ ತೃಪ್ತಿ ಕೇಸಿನ ಬಗ್ಗೆ ಏನೂ ಹೇಳಲು ಹೋಗಿರಲಿಲ್ಲ ನಿಮ್ಮ ಆರೋಗ್ಯ ಸರಿಹಾಗಲಿಯತ್ತೆ ಎಂದು ಸುಮ್ಮನಿರಿಸಿದ್ದಳು ಡಾಕ್ಟರ್ ಮೊದಲು ಹೇಳಿದರು ಬಿಪಿ ಹೆಚ್ಚು ಕಡಿಮೆ ಆದರೆ ಕಷ್ಟವಾಗುತ್ತದೆ ಸೂಕ್ಷ್ಮವಾಗಿ ನೋಡಿಕೊಳ್ಳಿ ಎಂದು ಕೆಲಸ ಮುಗಿಸಿ ಹತ್ಯೆ ಬಳಿ ಸುಮ್ಮನೆ ಮಾತನಾಡಿದವಳು ಹತ್ಯೆ ಅಚ್ಚು ಎಲ್ಲಿ ನಾನು ಬಂದು ಅರ್ಧ ಗಂಟೆ ಆದರೂ ಕಾಣ್ತೇ ಇಲ್ಲ ರೂಮ್ಗೆ ಹೋಗಿದ್ದು ನೋಡಿದೆ ಒಂದು ಗಂಟೆಯಿಂದೆ ಹೋಗಿ ನೋಡು ಮಲಗಿದ್ದಾನೋ ಏನೋ ಆ ಹತ್ತೆ ಎಂದು ರೂಮ್ಗೆ ಬಂದವಳು ಏನೋ ಹಚ್ಚು ಲೈಟ್ ಕೂಡ ಹಾಕಿಕೊಳ್ಳದೆ ಕತ್ತಲೆಯಲ್ಲಿ ಇದೆಯಲ್ಲೋ ಎಂದು ಸ್ವಿಚ್ಚಿನ ಬಳಿ ತಡಕಾಡಿ ಲೈಟ್ ಹಾಕಿದವಳಿಗೆ ಮೂಲೆಯಲ್ಲಿ ತಲೆ ಬಗ್ಗಿಸಿ ಕುಳಿತವನು ನೋಡಿ ಯಾಕೆ ಹೀಗೆ ಬಂದು ಕುಳಿತಿದ್ದಾನೆ ಎನಿಸಿತು ಏನಾಯಿತು ನನ್ನ ಹಚ್ಚುಗೆ ಇಲ್ಲಿ ಯಾಕೀಗೆ ಬಂದು ಕುಳಿತಿರೋದು ಎಂದು ಹಚ್ಚು ಎದುರು ಕುಳಿತುಕೊಳ್ಳುತ್ತಿದ್ದಂತೆ ತಲೆ ಎತ್ತಿದ್ದವನು ಅಳುತ್ತಿದ್ದ ಏನಾಯಿತು ಅಮ್ಮನ ಬಗ್ಗೆ ಯೋಚನೆಯನ್ನ ಏನು ಆಗೋದಿಲ್ಲ ಕಣೋ ಎಂದು ಹೇಳುತ್ತಿದ್ದವಳ ಹಪ್ಪಿದವನು ನಾನು ಎತ್ತವರು ಯಾರು ಅಂತ ಗೊತ್ತಿಲ್ಲದ ಅನಾಥ ತೃಪ್ತಿ ನಾನು ಯಾರಿಗೋ ಹುಟ್ಟಿದ ಪಾಪದ ಮಗುವಂತೆ ನನ್ನ ಹುಟ್ಟಿಸಿದವರಿಗೆ ನಾನು ಬೇಡಾಂತ ಕಸದ ತೊಟ್ಟಿಯಲ್ಲಿ ಹಾಕಿ ಹೋಗಿದ್ದಾರಂತೆ ಎಂದವ ಮತ್ತು ಅಳುತ್ತಿದ್ದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು